ಮತ ಯಾಚನೆಯನ್ನು ಮಾಡ್ತಾ ಕಾರ್ಯಗಳು ಅಂತ ನನ್ನ ಮನಸ್ಸಲ್ಲಿ ಸರ್. ಈಗ ಮೊದಲೇ ಆದ್ಯತೆ ಯಾವ ಥರ ಮಾಡ್ತೀರಾ, ಯಾಕಂದರೆ ಏನಾದರೂ ಕೊರತೆಗಳು ಯಾವ್ದು, ಈಗ ನೀವು 5 ವರ್ಷ ಇದ್ರಿ ಅಂದರೆ 5 ವರ್ಷದಲ್ಲಿ ಏನು ಕೊರತೆಗಳಿರುತ್ತೆ, ಸೊ ಈ ಬಾರಿ ಏನು ಕೊರತೆಗಳು ಸರ್? ಕಳೆದ ಬಾರಿ ರಸ್ತೆ ಇರಲಿಲ್ಲ, ರೋಡ್ ಇರಲಿಲ್ಲ, ಕುಡಿಯೋ ನೀರು ತುಂಬ ಪ್ರಾಬ್ಲಮ್ ಇತ್ತು, ಸ್ಯಾನಿಟ್ರಿ ಇರಲಿಲ್ಲ, ಪೈಪ್ಲೈನ್ ಇರಲಿಲ್ಲ. ಈಗ ಕಳೆದ 5 ವರ್ಷದಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದೀನಿ ಸರ್. ಇನ್ನೇನಿದ್ರು ಸ್ವಲ್ಪ ಮಾಡ್ರನ್ ಆಗಿ ಏನಾದರೂ ಸ್ವಲ್ಪ ಮಾಡಬೇಕು ಅನ್ನೋ ಆಲೋಚನೆ ನನಗಿದೆ. ಖಂಡಿತವಾಗಿ ಜನ ನನಗೆ ಆಶೀರ್ವಾದ ಮಾಡಿದ್ರೆ ಖಂಡಿತ ಮಾಡ್ತೀನಿ ಸರ್. ಸೊ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, 18ನೇ ವಾರ್ಡ್ನಲ್ಲಿ ನಮ್ಮ ಶ್ರೀಮತಿ ಶಿಲ್ಪಾ ಮಧುಸೂದನ್ ಅನ್ನೋರನ್ನ ಕಣಕ್ಕಿಳಿಸಿದ್ದೀನಿ. ಕೊನೆಯ ಚುನಾವಣೆಯ ತಂತ್ರಗಳಿಂದ ನಮ್ಮ 18ನೇ ವಾರ್ಡ್ನಲ್ಲಿ ಅಭ್ಯರ್ಥಿ ಅಸಿಂಧು ಆದರು. ಕಾರಣಾಂತರಗಳಿಂದ ನಾನೇ ಅಲ್ಲೂ ಕೂಡ ಅಭ್ಯರ್ಥಿಯಾಗಿ ಬಂದಿದ್ದೆ, ಆರ್ ಮಧುಸೂದನ್ ಅಂತ, ನನ್ನ ಕ್ರಮಸಂಖ್ಯೆ 2. ಅಲ್ಲೂ ಕೂಡ ನನಗೆ ಸುರೇಶ್ ಅಣ್ಣವರು ಆಶೀರ್ವಾದ ಮಾಡಿ ನೀನೇ ನಿಂತ್ಕೊಬೇಕು ಅಂತೇಳಿ 18ನೇ ವಾರ್ಡ್ನಲ್ಲೂ ನನ್ನ ಟಿಕೆಟ್ ಕೊಟ್ಟಿದ್ದಾರೆ. ನಮ್ಮ ಜಿಗಣಿ ಮಹಾಜನತೆ 18 ಹಾಗೂ 19ನೇ ವಾರ್ಡ್ನಲ್ಲಿರೋ ನಮ್ಮ ಮತದಾರ ಬಂಧುಗಳು ನಮಗೊಂದು ಅವಕಾಶ ಮಾಡಿಕೊಟ್ರೆ 2 ವಾರ್ಡ್ನಲ್ಲೂ ನಾನು ನನ್ನ ಶ್ರಮ ವಹಿಸಿ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಶ್ರಮ ಪಡ್ತೀನಿ ಸರ್. ಇನ್ನೊಂದು, ಈಗ ಎಮ್ ಪಿ ಅವರು ಸುರೇಶ್ ಅವರು ಇರೋದ್ರಿಂದ ತಾವು ಎಲ್ಲ ಏನಾದರೂ ಆಗಲಿ ಅನುದಾನಗಳು ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಖಂಡಿತ ಸರ್, ಅವರೇ ನಮಗೆ ಬೆನ್ನೆಲುಬು. ನಾವು ಒಬ್ಬ ಸಾಮಾನ್ಯ, ನಾನೊಂದು ಹುಡುಗ ಆಗಿದ್ದೆ ಕಳೆದ ಬಾರಿ 2016ನಲ್ಲಿ ಗುರುತಿಸಿ ನಮಗೆ ಒಂದು ಟಿಕೆಟ್ ಅವಕಾಶ ಮಾಡಿಕೊಟ್ರು. ಅವಕಾಶ ಮಾಡಿಕೊಟ್ಟು ಹಲವಾರು ಬಾರಿ ನಾನು ವಾರ್ಡ್ಗೆ ವಿಸಿಟ್ ಮಾಡಿದ್ದಾರೆ. ಮಾಡಿದಾಗ ನೀನು ಇಂಥ ಕೆಲಸ ಮಾಡಿದ್ರು ನಮ್ಮ ಮಾರ್ಗದರ್ಶನ ಕೊಟ್ಟು ಎಡಿಯಿಂದ 2 ಕೋಟಿ ರೂಪಾಯಿ ಒಂದು ಫಂಡನ್ನು ಕೊಟ್ಟಿದ್ದಾರೆ. ಪುರಸಭೆ ಹಲವಾರು ಅನುದಾನಗಳಿಂದ ತೊಗೊಂಡು ನಾನು ಅಭಿವೃದ್ಧಿನ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸರ್. ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಯಾವ ರೀತಿ BJP ಸರ್ಕಾರ ದುರಾಡಳಿತ ನೀಡ್ತದೆ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತು. ಈ ಸತಿ ನಮ್ಮ ಜಿಗಣಿ ಪುರಸಭೆಯನ್ನು ಕಾಂಗ್ರೆಸ್ ತೆಕ್ಕೆಗೆ ನಾವು ತಗೊಂಡೇ ತಗೊಳ್ತೀವಿ. ಜಿಗಣಿನಲ್ಲಿ ಜನ ನಮಗೆ ಆ ವಿಶ್ವಾಸವನ್ನು ತೋರಿಸ್ತಾ ಇದ್ದಾರೆ. ಮತದಾರರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಲವಿದೆ. ಈ ಸತಿ ಖಂಡಿತವಾಗ್ಲೂ 13ರಿಂದ 15 ಸೀಟ್ ನಾವು ಜಿಗಣಿನಲ್ಲಿ ಕಾಂಗ್ರೆಸ್ನ ಸದಸ್ಯರುಗಳು ನಾವು ಗೆಲ್ತೀವಿ. 23 ವಾರ್ಡ್ಗೂ ಒಳ್ಳೆ ಅಭ್ಯರ್ಥಿಗಳನ್ನ ಕೊಟ್ಟಿದ್ದೀವಿ. ಜನ ಆಶೀರ್ವಾದ ಮಾಡಿದ್ದೆ, ಅದು ಏನಾದರೂ ಒಂದು ಬದಲಾವಣೆ ತರಲೇಬೇಕು ನಮ್ಮ ಜಿಗಣಿನಲ್ಲಿ ಅಂತೇಳಿ ನಾವೆಲ್ಲ ಪ್ರಯತ್ನ ಪಡ್ತೀವಿ ಸರ್.